ಅದು 1 ವೀಕ್ ಅಥವಾ 1 ವೀಕ್ ಸಾರಿ 1 ಮಂತ್ ಅಥವಾ 1 ಮಂತ್ ಮೇಲೆ ಟೈಮ್ ಕೂಡ ತಗೊಳ್ತಾರೆ ವ್ಯಾಲ್ಯೂಯೇಷನ್ ಮಾಡೋಕ್ಕೆ. ಅದು ಡಿಪೆಂಡೆನ್ಸಿ ಆಗುತ್ತೆ. ಏನಂದರೆ ಈಗ ಎಲೆಕ್ಷನ್ ಕೂಡ ಬಂತು, ನಂತರ ಮೌಲ್ಯಮಾಪಕ ಅಧ್ಯಕ್ಷನಿಗೆ ಹೋಗ್ತಾರೆ. ಎಲೆಕ್ಷನ್ ಇರೋ ಕಾರಣ ಸ್ವಲ್ಪ ಡಿಲೇ ಆದರೂ ಕೂಡ ಆಗ್ಬೋದು. ಯೂಶ್ವಲಿ ನೋಡೋದಾದರೆ SSLC ವಿದ್ಯಾರ್ಥಿಗಳಿಗೆ ಫಲಿತಾಂಶ ಬಂದುಬಿಟ್ಟು ಲಾಸ್ಟ್ ವೀಕ್ ಆಫ್ ಮೇ ಅಥವಾ 3rd ವೀಕ್ ಆಫ್ ಮೇ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಅಧಿಕೃತ ಆದೇಶ ಬಂದಿಲ್ಲ. ಮೊದಲು ಪರೀಕ್ಷೆ ನೀಟಾಗಿ ಅಟೆಂಡ್ ಮಾಡಿ, ನಂತರ ರಿಸಲ್ಟ್ ಬಗ್ಗೆ ಲೇಟೆಸ್ಟ್ ಮಾಹಿತಿಗಳು ನಂತರ ಬರ್ತವೆ, ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ ಏನಾದರೂ ಹೊಸದಾಗಿ ಮಾಹಿತಿ ಕೂಡ ಬಂದರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ ವಿದ್ಯಾರ್ಥಿಗಳು.